ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೀತಿಯಾದ ನಾರ್ಮಲ್ ಬಟನ್ನಿಂದ, ನಾರ್ಮಲ್ ಶರ್ಟ್ ಬಟನ್ ಇರುತ್ತಲ್ವ, ಅದನ್ನು ಯೂಸ್ ಮಾಡಿ ಫ್ಯಾಬ್ರಿಕ್ ಬಟನ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇರುವ ಹಾಗೆ ಈ ರೀತಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಬಟನ್. ನಾವು ಯಾವ ಕಲರಿನ ಕುರ್ತಿ ಮಾಡಿರ್ತೀವೋ ಅದಕ್ಕೆ ಯಾವ ರೀತಿಯಾದ ಫ್ಯಾಬ್ರಿಕ್ ಬಟನ್ ಬೇಕು ಅಂತ ನೋಡಿ ಆ ರೀತಿಯಾದ ಫ್ಯಾಬ್ರಿಕ್ನ ಯೂಸ್ ಮಾಡಿ ನಮಗೆ ಬೇಕಿರೋ ಹಾಗೆ ಈ ಫ್ಯಾಬ್ರಿಕ್ ಬಟನ್ನ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ನಾನಿಲ್ಲಿ ನನ್ನ ಕುರ್ತಿಯ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ. ಇದು ಸಾಧಾರಣ 2 ಇಂಚ್ ಅಗಲ ಮತ್ತು 2 ಇಂಚ್ ಉದ್ದ ಇರಬೇಕು. ಇದ್ರ ಉದ್ದ ಸ್ವಲ್ಪ ಜಾಸ್ತಿ ಇದೆ ಈ ಫ್ಯಾಬ್ರಿಕ್ಕಿಂದು, ಆದ ಕಾರಣ ನಾನು ಇದನ್ನು ಕಟ್ ಮಾಡಿ 2 ಇಂಚಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಎಷ್ಟು ಫ್ಯಾಬ್ರಿಕ್ ಬಟನ್ ಬೇಕೋ ಅಷ್ಟು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದ ಮತ್ತೆ ನೋಡಿ, ಈ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೊಂಡಿದ್ದೀನಿ. ಉಲ್ಟಾ ಇಟ್ಟು ಈ ನಮ್ಮ ಬಟನ್ ಇರುತ್ತಲ್ವ, ಇದನ್ನ ಒಂದು ಸೈಡ್ ಫುಲ್ ಲೆವೆಲ್ ಆಗಿರುತ್ತೆ, ಆ ಲೆವೆಲ್ನ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಇಟ್ಟು ನೋಡಿ ನಾನು ಈ ರೀತಿ ಎಲ್ಲ ಮಡಿಸ್ಕೊಳ್ತಾ ಇದ್ದೀನಿ. ಈ ಫ್ಯಾಬ್ರಿಕ್ನ ನೋಡಿ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಗಟ್ಟಿಯಾಗಿ ಇಟ್ಕೊಂಡು ಮತ್ತು ಸ್ವಲ್ಪ ಇದನ್ನು ಟ್ವಿಸ್ಟ್ ಮಾಡಬೇಕು. ಒಂದು ಸೂಜಿಗೆ ದಾರನ ಪೋಣ್ಸ್ ಇಟ್ಕೊಂಡಿದ್ದೀನಿ ಅದೇ ಕಲರಿಂದು. ಅದನ್ನು ನೋಡಿ ಈಗ ಫಸ್ಟ್ ನಾವು ಈ ರೀತಿ ಮಧ್ಯದಲ್ಲಿ ಈ ಸೈಡಿಂದ ಆ ಸೈಡ್ ತರೋಣ. ಇದಾದ ಮತ್ತೆ ನೋಡಿ ಈ ರೀತಿ 2-3 ಸತಿ ಗಟ್ಟಿಯಾಗಿ ಸುತ್ತಕೊಳ್ಬೇಕು. ಗಟ್ಟಿಯಾಗಿ ಸುತ್ತಿದ ಮತ್ತೆ ನೋಡಿ ಈ ರೀತಿ ವಾಪಸ್ ಸೂಜಿನ ಈ ಸೈಡಿಂದ ಆ ಸೈಡ್ಗೆ ಈ ರೀತಿ ಮಾಡಿ ಇದನ್ನು ನಾಟ್ ಹಾಕ್ಕೊಳ್ಬೇಕು. 2 ಸತಿ ಇದನ್ನು ನಾಟ್ ಹಾಕ್ಕೊಳ್ಬೇಕಾಗುತ್ತೆ. ಅದಾದ ಮತ್ತೆ ಉಳಿದಿರುವ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಾರ ಕಟ್ ಮಾಡಿದ ಮತ್ತೆ ನೋಡಿ ತುಂಬ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಲ್ವಾ, ಅದನ್ನು ನಾವು ಕಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ನಾವು ಸಾಧಾರಣ ನಮ್ಮ ಕುರ್ತಿಗೆ ಜಾಯಿಂಟ್ ಮಾಡೋದಕ್ಕೆ ಆಗಬೇಕು ಆ ರೀತಿ ಅಷ್ಟೇ ಫ್ಯಾಬ್ರಿಕ್ನ ಇದರಲ್ಲಿ ಬಿಟ್ಟರೆ ಸಾಕು. ತುಂಬ ಬಟ್ಟೆ ಇದ್ದರೆ ನಮ್ಮ ಕುರ್ತಿ ಮೇಲೆ ಅಟ್ಯಾಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ನಮ್ಮ ಫ್ಯಾಬ್ರಿಕ್ ಬಟನ್ ಈಗ ರೆಡಿಯಾಗಿದೆ. ಇದೇ ರೀತಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಫ್ಯಾಬ್ರಿಕ್ ಬಟನ್ಸ್ನ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.